ಚಾಮರಾಜ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿ ಎಲ್ ನಾಗೇಂದ್ರ ಭರ್ಜರಿ ಪ್ರಚಾರವನ್ನ ಮಾಡಿದ್ರು. ಪಡುವಾರಹಳ್ಳಿ, ವಿನಾಯಕ ನಗರ ಸೇರಿದಂತೆ ವಿವಿಧ ಬಡಾವಣೆಗಳಲ್ಲಿ ಭರ್ಜರಿ ಪ್ರಚಾರ ನಡೆಸಿದ ಶಾಸಕ ನಾಗೇಂದ್ರ ಅವರಿಗೆ ಮತದಾರರು ಅದ್ಭುತವಾದಂಥ ರೆಸ್ಪಾನ್ಸ್ ಕೊಟ್ಟರು. ಇದೇ ವೇಳೆ ಮಾತನಾಡಿದ ನಾಗೇಂದ್ರ ಅವರು, ಕಳೆದ ಚುನಾವಣೆಯಲ್ಲಿ ಪಡುವಾರಹಳ್ಳಿಗೆ ಬಂದಾಗ ಜನನೇ ಇರಲಿಲ್ಲ ರೀ, ಇವತ್ತು ನನ್ನ ಕೆಲಸವನ್ನು ಮೆಚ್ಚಿ ನೂರಾರು ಜನ ಬೆನ್ನ ಹಿಂದೆ ನಿಂತ್ಕೊಂಡಿರೋದು ನೋಡಿದ್ರೆ ಬಹಳ ಖುಷಿ ಆಗ್ತಾ ಇದೆ. ಇರೋ ಅತ್ಯಂತ ಕಡಿಮೆ ಸಮಯದಲ್ಲಿ ಕ್ಷೇತ್ರದಲ್ಲಿ ಎರಡು ಸುತ್ತು ಪ್ರಚಾರ ಮಾಡಿದ್ದೇನೆ. ಹಿಂದಿನ ಚುನಾವಣೆ ಪ್ರಚಾರಕ್ಕೆ ಬಂದಾಗ ಇದ್ದ ರಸ್ತೆ, ಚರಂಡಿ, ವಿದ್ಯುತ್ ವ್ಯವಸ್ಥೆ ಈಗಿನ ಚುನಾವಣೆ ಪ್ರಚಾರಕ್ಕೆ ಬಂದಾಗ ಕಾಣ್ತಾ ಇರೋ ಅಭಿವೃದ್ಧಿನೇ ಸಾಕಲ್ವಾ? ಯಾರು ಏನು ಬೇಕಾದರೂ ಮಾತಾಡ್ಕೊಳ್ಳ್ರಿ, ಈ ಬಾರಿ ಗೆಲುವು ನಂದೇ ಅಂತ ಪ್ರಚಾರದ ವೇಳೆ ವಿಶ್ವಾಸ ವ್ಯಕ್ತಪಡಿಸಿದರು. ಸಂದರ್ಭದಲ್ಲಿ ಇಷ್ಟೊಂದು ಆತ್ಮೀಯತೆಯನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ. ಅದಕ್ಕಿಂತ ನಿರೀಕ್ಷೆಗಿಂತ ಹೆಚ್ಚು ಜನ ಸೇರಿ ಇವತ್ತು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ ಎಲ್ಲರೂ ಸಹ ಬಂದು ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಒಂದು ವಿನಾಯಕ ನಾಯಕರ ಪಡೋರಳ್ಳಿಗೆ ಬಂದಾಗ ಈ ಥರ 300 ಜನ, 400 ಜನ, 500 ಜನ ಬರ್ತಾರೆ ಅಂತ ಕನಸಲ್ಲಿ ಅನ್ಕೊಂಡಿರಲಿಲ್ಲ. ನಾನು ಎರಡು ಚುನಾವಣೆ ಇಷ್ಟು ಅಭೂತಪೂರ್ವ ಅಂತ ಸಪೋರ್ಟ್ ನಂಗೆ ಇರಲಿಲ್ಲ. ಇವತ್ತು ಇಡೀ ಗ್ರಾಮ ನಿಂತ್ಕೊಂಡು ನಮ್ಮ ಮನೆ ಮಗನ ರೀತಿಯಲ್ಲಿ ನನ್ನ ಇವತ್ತು ಬರಮಾಡ್ಕೋತಾ ಇದ್ದಾರೆ, ಪ್ರೀತಿ ತೋರಿಸ್ತಾ ಇದ್ದಾರೆ. ನಿಜಕ್ಕೂ ಸಹ ನಾನು ಯಾವತ್ತೂ ಈ ವಿನಾಯಕ ನಗರದ ಜನರ, ಪಡುವಳ್ಳಿ ಜನರ ಪ್ರೀತಿಯನ್ನು ಕೊನೆ ಉಸಿರು ಸಹ ನಾನು ಮಡ್ಕೊತೀನಿ ಅಂತ. 18ರ ಚುನಾವಣೆ ಮಕ್ಕಳು ಎಕ್ಸಾಮನ್ನು 1 ವರ್ಷ ಪಾಠ ಮಾಡೋದಿರೋ ಟೀಚರ್ಸ್ಗಳು ಎಕ್ಸಾಮ್ ದಿನ ಅವ್ರ ಜೊತೆ ಇರ್ತಾರೆ, ಅವರು ಇರಲ್ಲ, ಹೌದಲ್ವಾ? ಇವತ್ತು ನನ್ನ ಎಕ್ಸಾಮ್ನಲ್ಲಿ ಇಡೀ ಊರು, ಗ್ರಾಮ ನನ್ನ ಜೊತೆ ಇದೆ, ಅದೇ ನನಗೆ ಸೌಭಾಗ್ಯ. ಆ ಜನರ ಋಣವನ್ನು ತೀರಿಸಬೇಕಾಗಿದೆ, ಈ ಗ್ರಾಮದ ಅಭಿವೃದ್ಧಿ ಮಾಡಬೇಕಾಗಿದೆ, ಎಲ್ಲವನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ ಅಂತಕ್ಕಂಥ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ.